ಹಿಂಗಿದ್ರೇನೆ ನೀವೇನೋ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ ಅಂತಾನು ಗೊತ್ತಾಗ್ಬೇಕು. ಯಾರು ಬಂದವರಿಗೆ ಇದನ್ ಈ ಫೈಲ್ ನೋಡಿ ನಮ್ಮಂತವ್ರು ಎದುರು ಹೋಗ್ಬಿಡ್ಬೇಕು. ಏ ಭಾರಿ ಕೆಲಸ ಮಾಡ್ತಾ ಇದ್ದಾರೆ, ಫೈಲ್ಗಳು ನೋಡಿ ಎಷ್ಟಿದಾವೆ. ಇದ್ರ ಮಧ್ಯೆ ಯಾವ್ದಾದ್ರು ಒಂದ್ ಸಬ್ಜೆಕ್ಟ್ ಕೇಳಿದ್ರೆ ಯಾರಿಗೂ ಹುಡ್ಕಕ್ಕಾಗಲ್ಲ. ಮಂಜು ಮಂಜು ಪಬ್ಲಿಕ್ ಒಂಚೂರು ಸ್ವಲ್ಪ ಇದೆ. ಈ ಆಫೀಸ್ ಓಪನ್ನೇ ಮಾಡಿಲ್ಲ ಇನ್ನ ಬೆಳಿಗ್ಗೆಯಿಂದ. ಓಪನ್ ಮಾಡಿ ಅಲ್ಲ, ನೀವು ನಂದು ಆಫೀಸಲ್ಲಿ ಇದ್ರೆ ಓಪನ್ನೇ ಇರುತ್ತೆ. ನೀವು ಲಾಗಿನ್ನೇ ಆಗಿಲ್ಲ ಇನ್ನು ಬೆಳಿಗ್ಗೆಯಿಂದ. ಈಗ ಹುಡುಕ್ತಾ ಇದ್ದೀರಿ ಎಲ್ಲಿದೆ ಈ ಆಫೀಸ್ ಅಂತ. ಅದರಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟು ಮಟ್ಟಿಗೆ ದಿನ ಎಷ್ಟು ಉಪಯೋಗಿಸ್ತೀರಿ ಅಂತ. ಆಗಿದ್ರೆ ಇಲ್ಲಿ ಯಾಕೆ ಕಾಣ್ತಾ ಇಲ್ಲ? ಇದೇನು ಗೊತ್ತಾಗಬಾರ್ದು ಅಂತೇಳಿ ಇದೆಲ್ಲ ಈ ಆಫೀಸಿಗೆ ಬಂದ್ರೆ ಗೊತ್ತಾಗತ್ತೆ ಅಲ್ಲ, ಸ್ಪೀಡ್ ಅಪ್ ಆಗುತ್ತೆ. ಅದಕ್ಕೆ ಈ ಆಫೀಸ್ ಮಾಡಬಾರ್ದು ಅಲ್ವಾ? ಅಲ್ಲ ಇದು ಹೇಳ್ರಿ, ಈಗ ಈ ಸಿಸ್ಟಮ್ ಅಲ್ಲಿದ್ರೆ ಇದರ ಜಾಲ ಹಿಡ್ಕಕ್ಕೆ ಯಾರ ಕೈಲೂ ಆಗಲ್ಲ, ನೀವೇ ಹುಡುಕ್ಬೇಕು, ನನ್ನ ಕೈಲೂ ಆಗಲ್ಲ. ಇದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ನೀವೇ, ಯಾರು ಸಾಮಾನ್ಯ ಜನಕ್ಕೂ ಕೂಡ ಅರ್ಥ ಆಗೋದಿಲ್ಲ. ಇದು ಯಾರ ಹತ್ರ ಪೆಂಡಿಂಗ್ ಇದೆ ಅನ್ನೋದು ಒಂದು ಪ್ರಶ್ನೆಗೆ ಉತ್ತರ ಇಲ್ಲ ಈಗ, ಕರೆಕ್ಟಾ? ಹೀಗೆ ಇರಬೇಕು. ಜನಕ್ಕೆ ಏನು ನಾವು ಸ್ಪಷ್ಟವಾಗಿ ಹೇಳೋದಕ್ಕೆ ಅವಕಾಶ ಇರಲೇಬಾರದು ಅಲ್ವಾ? ಸ್ಪಷ್ಟತೆ ಸಿಕ್ಕಿಬಿಟ್ರೆ ಯಾರ ಹತ್ರ ಇದೆ, ಎಷ್ಟು ದಿನದಿಂದ ಇದೆ ಗೊತ್ತಾದ್ರೆ ಯಾರಾದ್ರೂ ಕೇಳ್ಬೋದು ನಾವು. ಇದರಲ್ಲಿ ಏನು ಗೊತ್ತಾಗುತ್ತೆ? ಇದರಲ್ಲಿ ನೀವು ಎಷ್ಟು ವರ್ಷದ್ದು ಬಾಕಿ ಇದೆ ಅಂತ ಹುಡುಕ್ಬೇಕಾದ್ರೆ ಒನ್ ಅವರ್ ಬೇಕು, ಕರೆಕ್ಟಾ? ಯಾರ ಹತ್ರ ಬಾಕಿ ಇದೆ ಅಂತ ಹುಡುಕ್ಬೇಕಾದ್ರೆ ಇನ್ನೊಂದು ದಿನ ಬೇಕು. ಸೊ ಯಾರನ್ನು ಕೇಳೋ ಆಗಿಲ್ಲ, ಯಾರು ಯಾರು ಜವಾಬ್ದಾರಿಲ್ಲ, ಅಕೌಂಟಬಿಲಿಟಿ ಇಲ್ಲ ತಾನೆ ಅದಕ್ಕೆ. ಅದಕ್ಕೆ ನೀವು ಇದೇ ಸಿಸ್ಟಮ್ ಮುಂದುವರಿಬೇಕು, ಈ ಆಫೀಸ್ ಸಿಸ್ಟಮ್ ಬರಬಾರ್ದು, ಕರೆಕ್ಟಾ? ಎಲ್ಲರಿ ಮಾಡಿದ್ದೀರಾ? ಎಲ್ಲ ಇಲ್ಲೇ ಇದೆ ಚಿತ್ರಗುಪ್ತನ್ ತರ ಇದ್ರಲ್ಲಿ ಬರ್ಕೊಂಡು ಕೂತ್ಕೊತೀರ. ಇದನ್ನ ಅರ್ಥ ಮಾಡ್ಕೊಳಕ್ ಚಿತ್ರಗುಪ್ತನ್ ಗೊತ್ತು ಬಿಟ್ರೆ ಇನ್ಯಾರು ಸಾಮಾನ್ಯ ಜನಕ್ಕೆ ಗೊತ್ತಾಗಲ್ಲ. ನಿಮಗ್ ಮಾತ್ರ ಅರ್ಥ ಆಗುತ್ತೆ ಇದ್ರಲ್ಲಿ ಏನಿದೆ ಅಂತೇಳಿ. ಆ ನೀವ್ ಹೇಳೋ ಉತ್ತರ ನಿಮಗೆ ಸಮಾಧಾನ ಆಗ್ಬೇಕು, ನಮ್ಗಂತೂ ಸಮಾಧಾನ ಆಗಲ್ಲ. ಆಗುತ್ತೆ ಆಗಲ್ಲ. ಈಗ ಪಾಣಿ ತಿದ್ದುಪಡಿ ಏನು ಇವತ್ತಿನ ಪ್ರಕರಣ ಅಲ್ಲ, ಪಾಣಿ ಬಂದಾಗಿಂದಾನು ಕೂಡ ತಿದ್ದುಪಡಿ ಪ್ರಕರಣ ಕಂದಾಯ ಇಲಾಖೆಯಲ್ಲಿ ಅರ್ಥನೆ ಬಂದಿದೆ. ಯಾವ್ದು ಮಾಡ್ಬೋದು ಯಾವ್ದು ಮಾಡಕ್ ಆಗಲ್ಲ, ಯಾವ್ದಕ್ಕೆ ನಿಮ್ಗೆ ಪವರ್ಸ್ ಇದೆ, ತಹಶೀಲ್ದಾರ್ಗೆ ಇದೆ, ಎಸಿಗೆ ಇದೆ, ನ್ಯಾಯಾಲಯಕ್ಕೆ ಕೋರ್ಟಿಗೆ ಇದೆ, ನಿಮ್ಗೆ ಗೊತ್ತಿದೆ. ಅದರ ಪ್ರಕಾರ ಬರ್ಕೊಡ್ಲಿಕ್ಕೆ ಆಗೋದನ್ನ ಮಾಡ್ಬೇಕು, ಆಗದೆ ಹೋಗಿ ಬರ್ಕೊಡೋದಕ್ಕೆ ಏನ್ ಕಷ್ಟ ಹೇಳಿ ಸ್ವಲ್ಪ ನಂಗೆ ಅರ್ಥ ಮಾಡಿಸಿ. ನಂಗೇನು ಎಲ್ಲ ಗೊತ್ತಿದೆ ಅಂತ ನಾನು ಹೇಳ್ತಾ ಇಲ್ಲ ಸರ್. ಆ ಥರನೇ ಒಂದು ಇನ್ವೆಸ್ಟ್ಮೆಂಟ್ ಕೊಡ್ತೀವಿ ಸರ್, ಇಲ್ಲಿಗೆ ಆಗಂತದ್ದೆಲ್ಲ ಭೂಮಿ ಸರ್ ಕೊಡ್ತೀವಿ, ಆಗದೆ ಇರೋದನ್ನ ಶಿಕ್ಷಣ ಪ್ರಾಧಿಕಾರದಲ್ಲಿ ಮೇಲ್ಮನೆ ಸಲ್ಲಿಸ್ಕೊಳ್ಳಿ ಅಂತ ಹಾಕೊಟ್ಟಿರ್ತೀವಿ ಸರ್. ಅದು ಮತ್ತೆ ಮತ್ತೆ ಕೆಲವೊಂದು ರಿಪೀಟೆಡ್ ಅರ್ಜಿಗಳು ಅಂದರೆ ಶಿಕ್ಷಣ ಪ್ರಾಧಿಕಾರಕ್ಕೆ ಅವರು ಅರ್ಜಿಯಾಗಿ ಕೊಡ್ತಾರೆ ಸರ್. ಅಲ್ಲಿ ಅವರು ಲಾಯರ್ನ ಇಟ್ಕೊಂಡು ಅಲ್ಲಿ ಇದು ಮಾಡ್ಕೊಂಡಿಲ್ಲ ಸರ್. ಕೆಲವೊಂದು ಅರ್ಜಿ ಕೊಟ್ಟಾಗ ಏನಾಗುತ್ತೆ ಅದು ತೆಗೇ ನಾನು ನಮಗೆ ಫಾರ್ವರ್ಡ್ ಆಗಿದೆ ಸರ್. ಸರ್ ಅಂಥದ್ದು ಫಾರ್ವರ್ಡ್ ಮೇಲೆ ಫಾರ್ವರ್ಡ್ ಆಗಿದೆ ಕೆಲವೊಂದು ಹತ್ರ. ಕ್ಲೋಸ್ ಮಾಡೋದಕ್ಕೆ ಯಾಕೆ ಆಗೋದಿಲ್ಲ? ಅರ್ಜಿಗಳು ಜಾಸ್ತಿ ಸರ್. ಆರ್ ಆರ್ಟಿ ಸೆಕ್ಷನ್ ಆರ್ಆರ್ಟಿ ಸೆಕ್ಷನ್ ಅಲ್ಲಿ ಕೆಲಸ ಜಾಸ್ತಿ ಇದ್ರೆ ಬೇರೆ ಅವ್ರಿಗೆ ಅಡಿಷನಲ್ ಆಗಿ ಕೊಡಿ ಅವ್ರ ಜೊತೆಗೆ. ಅದು ಜಾಸ್ತಿ ಆಯ್ತು ಅಂತ ಅವ್ರು ಹೇಳಿದ್ರೆ ಮತ್ತೆ ಅಲ್ಲಿ ಜನ ಕಾಯ್ತಾ ಇರ್ಬೇಕ ವರ್ಷ ಆದ್ರೂ. ಮಾಡ್ಬೇಕು ಅನ್ನೋ ಸಂಕಲ್ಪ ಇದೆಯಾ ಹೇಳ್ರಿ ಸರ್. ಮಾಡ್ತೀವಿ ಸರ್. ಕತೆ ಎಲ್ಲದಕ್ಕೂ ನೆಪ ಹೇಳೋದ್ ಕಲ್ತಿದ್ದೀವ್ರಿ. ಕೆಲ್ಸ ಮಾಡ್ಬೇಕು ಅನ್ನೋದಕ್ಕೊಂದ್ ನೆಪ ಹುಡುಕ್ರಿ. ಓಕೆ, ಏನೇನ್ ಸ್ವರೂಪದ್ದು ಬರುತ್ತಪ್ಪ ನಿಮ್ಗೆ ಆರ್ ಆರ್ ಟಿ ಅಲ್ಲಿ? ಸರ್ ತಿದ್ದುಪಡಿ ಜಾಸ್ತಿ ಬರುತ್ತೆ ಸರ್. ಆಮೇಲೆ ಈ ತಿದ್ದುಪಡಿ ಎಂಟೈರ್ ಆರ್ ಟಿ ಸಿ ಯಾವ ಕಾಲಮ್ ಇರುತ್ತೆ ಸರ್, ಅಷ್ಟು ತಿದ್ದುಪಡಿ ಬರುತ್ತೆ. ಹೆಸರದ್ದು ವಿಸ್ತೀರ್ಣದ್ದು ಓಡಿದ್ರು. ಈಗ 17ನೇ ತಾರೀಕು ಮೇನಲ್ಲಿ ನಿಮ್ಗೆ ಅರ್ಜಿ ಕೊಟ್ಟಿದ್ದಾರೆ ನಿಂಗರಾಜು ಬಿನ್ ಲೇಟ್ ರಾಜಪ್ಪ, ಪಾಣಿ ತಿದ್ದುಪಡಿ ಮಾಡಲು ಕೋರಿ ಅಂತ. ಈಗ ಇದರ ನಿಮ್ಮ ಪ್ರಕಾರ ಇಲ್ಲಿವರೆಗೂ ಕೂಡ ಏನು ಆಕ್ಷನ್ ಆಗಿಲ್ಲ. ಈಗ ತಿದ್ದುಪಡಿ ಮಾಡಬೇಕು ಮಾಡಬಾರ್ದು ಅನ್ನೋದನ್ನ ಇತ್ಯರ್ಥ ಮಾಡೋದಕ್ಕೆ
ಏನು ಆಯ್ತು, ಒಂದ್ ತಿಂಗಳು ತಗೊಳ್ಳಿ, ಎರಡ್ ತಿಂಗಳು ತಗೊಳ್ಳಿ, ಮೇ ಆಗಿ ಫೆಬ್ರವರಿವರೆಗೂ ಬಂದಿದ್ದೀವಿ, ಇಲ್ಲಿವರೆಗೂ ಡಿಸಿಷನ್ ಇದ್ದ ಕಾಣ್ತಾ ಇಲ್ಲ ನಿಮ್ ರೆಕಾರ್ಡ್ ಅಲ್ಲಿ. ತಿದ್ದುಪಡಿ ಮಾಡಕ್ಕೆ ನಿಮ್ಗೆ ಆ ಪವರ್ ಇದೆಯೋ ಇಲ್ಲವೋ ಅಷ್ಟನ್ನ ತೀರ್ಮಾನ ಮಾಡಿದ್ರೆ ಮುಗೀತು, ಇಲ್ಲ ಅಂದ್ರೆ ನೆಕ್ಸ್ಟ್ ಅವ್ರು ಹೋಗಿ ಎಸಿ ಹತ್ರ ಕೇಸ್ ಹಾಕೋತಾರೆ. ಅಷ್ಟನ್ ಮಾಡೋದಿಕ್ಕೆ ಏನ್ ಕಷ್ಟ? ಹದಿನೇಳನೇ ತಾರೀಕು ಮೇಗೆ ಎಂಟ್ರಿ ಇದೆ, ಲಿಂಗರಾಜು ಬಿನ್ ಲೇಟ್ ರಾಜಪ್ಪ, ಇನ್ನೂವರೆಗೂ ಆಗಿಲ್ಲ. ಏನ್ ಸರ್ ಹೇಳಿ ಈಗ, ಯಾಕಂದ್ರೆ ಬೇರೆಯವ್ರು ಯಾರು ಇದ್ರಲ್ಲಿ ಏನು ಮರ್ಮ ಗೊತ್ತಾಗೋದಿಲ್ಲ, ಎಷ್ಟು ದಿನ ಇದ್ರು ಕೂಡ ಗೊತ್ತಾಗೋದು ಇಲ್ಲ. ಕೇಳಿದ್ರೆ ನಾವು ಮೀಟಿಂಗ್ ಅಲ್ಲಿ ಎಲ್ಲ ಡಿಸ್ಪೋಸ್ ಮಾಡ್ಬಿಟ್ಟಿದೀವಿ ಸರ್. ಯಾರು ಇದನ್ನ ತೆಗೆದು ನೋಡೋರು? ಯಾರು ನಿಮ್ ತಹಸೀಲ್ದಾರ್ ನೋಡಿದ ಏನದಿಂದ ಬಾಕಿ ಇದ್ದಾರೆ ಕೇಳಿದ? ನೀವು ಎಲ್ಲಿ ಕೇಳಿ? ನಾನು ಕೊಡಿ ಏನಂತ ಹೇಳ್ತೀರಿ? ನಿಮ್ ಶೋಕಾಸ್ ಕೊಟ್ಟಿದ್ರೆ ಇವೆಲ್ಲ ಯಾಕ್ರಿ ಬಾಕಿ ಇದಾವೆ? ಆಯ್ತು, ಅದಕ್ಕೇನಾದ್ರೂ ಒಂದು ದಾಖಲೆ ಇರ್ಬೇಕಲ್ಲ. ಎಲ್ಲಿ ಕೋರ್ಟ್ ಅಟ್ಲೀಸ್ಟ್ ಕೋರ್ಟ್ ಸಮನ್ಸ್ ತೋರಿಸು. ಹಲೋ, ಏನು ಇಲ್ಲ, ಕೋರ್ಟ್ ಸಂಬಂಧ ಇಲ್ಲ, ಮೂವ್ಮೆಂಟ್ ಆರ್ಡರ್ ಇಲ್ಲ. ಮೂವ್ಮೆಂಟ್ ಆರ್ಡರ್ ಕರಿತೀರಾ? ಏನ್ ಕರಿತೀರಿ? ಟ್ರಾವೆಲ್ ಪರ್ಮಿಷನ್ ಏನ್ ಕರಿತೀರಿ? ಈಗ ಯಾರು ಬಂದ್ರ ಎಲ್ಲಾರು ಬಂದ್ರೇನಪ್ಪ? ಮಾದೇಗೌಡ ಯಾರು? ಒಂದ್ ನಿಮಿಷ. ನರಸಿಂಹಯ್ಯ ಇಲ್ಲ. ನಲವತ್ ವಾರ್ಡ್ಕರ್ ಇದ್ದಾರೆ. ಕಿರಣ್ ಕುಮಾರ್ ನಲ ಕಿರಣ್ ಕುಮಾರ್ ಎಲ್ಲಿದ್ದಾರೆ? ಎಲ್ಲಿದ್ದಾರಪ್ಪ? ನೋಡಪ್ಪ, ಹುಣಸೂರು ಟೌನ್ ಒಳಗೆ ಇದ್ರೆ ಇದಾರೆ ಅಂತ ಅರ್ಥ ಅಲ್ಲ, ಆಫೀಸ್ ಅಲ್ಲಿ ಇದ್ರೆ ಇದಾರೆ ಅಂತ. ಟೌನ್ ಅಲ್ಲಿ ಇದ್ರೆ ನಾನೇನ್ ಮಾಡ್ಲಿಪ್ಪ? ಎಲ್ಲಿದೆ ತೋರ್ಸಿಯಪ್ಪ ಟೌನ್ ಅಲ್ಲಿ ಎಲ್ಲಿದ್ರು ಕೂಡ ಇಲ್ಲಿದ್ದಾರೆ ಅಂತ ಹೇಳಿ ಅಂತ ಅಂತ ಸುಮ್ಮನೆ ಇದಾರೆ ಇದಾರೆ ಅಂತ ಹೇಳ್ತೀನಿ. ಎಲ್ಲಿದ್ದಾರೆ? ಬಂದಿದ್ರೆ ಸೈನ್ ಆದ್ರೂ ಹಾಕ್ಬೇಕಾಗಿತ್ತಲ್ಲ ಇಷ್ಟೊತ್ತಿಗೆ. ಕಿರಣ್ ಕುಮಾರ್, ಶೋಭಾ ಜಿ, ಲಕ್ಷ್ಮೀ ಟಿ ಜೆ, ಲಕ್ಷ್ಮೀ ಟಿ ಜೆ ಯಾರು ಇಲ್ಲಿ? ತಹಶೀಲ್ದಾರ್ ಎಸ್ಟಾಬ್ಲಿಷ್ಮೆಂಟ್ ತಾನೇ ಅಮ್ಮ, ಫುಡ್ ಆದ್ರೂ ಕೂಡ ಬೇರೆ ಆಫೀಸ್ ಇದೆ. ಅವಾಗ ಏನಮ್ಮ ನೀವು ಲಕ್ಷ್ಮೀನಾ? ಎಫ್ ಡಿ ಎ ಪ್ರಕಾಶ್ ಇದಾರೆ, ಜ್ಯೋತಿ ಇದಾರೆ. ಹಾ, ಅಷ್ಟು ಹೇಳಿದ್ರೆ ಮುಗೀತಲ್ಲಮ್ಮ, ಕೇಳೋದಿರುತ್ತಾ? ಅದನ್ನ ಈಗ ನಾನೇನ್ ಕೇಳಲಿಕ್ಕಾಗುತ್ತೆ? ಸೈನು ಹಾಕಿದ್ದಾರೆ, ಹಾಜರು ಇದ್ದಾರೆ, ಅಷ್ಟೇ ತಾನೇ ಮಾಡ್ಬೇಕಾಗಿರೋದು. ಇನ್ನೇನಾದ್ರೂ ಬಹಳ ಕಾಂಪ್ಲೆಕ್ಸ್ ಇದ್ರಲ್ಲಿ ಬಹಳ ಜಟಿಲವಾಗಿ ಅರ್ಥ ಆಗದೆ ಇರೋದು ಏನಾದ್ರೂ ಇದೆಯೇನಮ್ಮ? ಅದಕ್ಕೆ ಉತ್ತರ ಇಲ್ಲ. ಸರಳವಾಗಿರೋದನ್ನ ಕಾಂಪ್ಲಿಕೇಟ್ ಮಾಡೋದಕ್ಕೆ ನಿಮ್ಮ ಹತ್ರ ಎಲ್ಲ ಸಾಧನ ಇರ್ತದೆ. ದೇವದತ್ತ, ರಾಜಮ್ಮ ಸೈನ್ ಯಾಕೆ ಮಾಡಿಲ್ಲ?
ಬೆಳಿಗ್ಗೆ ಬಂದಾಗ ಸೈನ್ ಮಾಡ್ಬೇಕಾ ಹೌದಾ ಇಲ್ವಾ? ಎಂಟ್ರಿ ಸೈನ್ ಮಾಡೋದು ಯಾವ ಟೈಮ್ಗೆ ಮಾಡ್ಬೇಕು? ಬಂದಿದ್ದಾರೆ ಈಗ, ಬಂದಿರೋರು ಯಾಕೆ ಸೈನ್ ಮಾಡಿಲ್ಲ ಅಂತ ಕೇಳ್ತಾ ಇದ್ದೀನಿ. ಹೆಜ್ಜೆ ಹೆಜ್ಜೆಗೂ ದಾರಿ ತಪ್ಪಿಸ್ಬೇಡಿ.